ಓಂ ನಮಃ ಶಿವದೇವ್ಯಃ. ಯಾರು ಮೊದಲು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳನ್ನು ಶತ್ರುಗಳೆಂದು ಭಾವಿಸಿ ಅವುಗಳನ್ನು ಜಯಿಸುತ್ತಾರೆಯೋ ಅಂತಹ ಜಿತೇಂದ್ರಿಯನು ಆತ್ಮಕಲ್ಯಾಣದ ಸಾಧನೆ ಮಾಡಲು ಪ್ರಯತ್ನ ಮಾಡಿದರೆ ಅದು ಖಂಡಿತವಾಗಿಯೂ ವ್ಯರ್ಥವಾಗುವುದಿಲ್ಲ. ಈ ಮನುಷ್ಯನ ಶರೀರವು ರಥವಿದ್ದಂತೆ ಬುದ್ಧಿ ಸಾರಥಿ ಹಾಗೂ ಇಂದ್ರಿಯಗಳನ್ನು ರಥದ ಕುದುರೆಗಳಿದ್ದಂತೆ ಇವುಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ಜಾಗರೂಕತೆಯಿಂದ ಜೀವಿಸುವ ಧೀರನು ನಿಗ್ರಹಿಸಿರುವ ಉತ್ತಮ ಕುದುರೆಗಳನ್ನು ಹೊಂದಿರುವ ರಥಿಕನಂತೆ ಸುಖವಾಗಿ ಯಾತ್ರೆಯನ್ನು ಮಾಡುತ್ತಾನೆ. ಯಾವ ರೀತಿ ಕುದುರೆಗಳನ್ನು ಓಡಿಸುವುದನ್ನು ಸರಿಯಾಗಿ ತಿಳಿಯದಕ್ಕೂ ಸಾರಥಿಯನ್ನು ಕೆಳಗೆ ಕೆಡವಿ ಸಾಯಿಸಲು ಕೂಡ ಸಮರ್ಥವಾಗುತ್ತದೆಯೋ ಅದೇ ರೀತಿಯಲ್ಲಿ ನಿಗ್ರಹಕ್ಕೊಳಪಡದ ಇಂದ್ರಿಯಗಳು ಶರೀರವನ್ನು ಧ್ವಂಸ ಮಾಡಿ ಬಿಡಬಲ್ಲವು. ಧರ್ಮಾರ್ಥಗಳನ್ನು ಪರಿತ್ಯಜಿಸಿ ಇಂದ್ರಿಯಗಳಿಗೆ ದಾಸನಾಗಿರುತ್ತಾನೆಯೋ ಅಂತಹವನು ಸೌಭಾಗ್ಯ ಪ್ರಾಣ ಧನ ಪತ್ನಿ ಇವೆಲ್ಲವುಗಳನ್ನು ಬಹುಶೀಘ್ರದಲ್ಲಿ ಕಳೆದುಕೊಳ್ಳುತ್ತಾನೆ. ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ತಾನೇ ಪ್ರಯತ್ನಪಟ್ಟು ಆತ್ಮನ ಅನ್ವೇಷಣೆ ಮಾಡಬೇಕು. ಹೀಗೆ ಮಾಡಿದರೆ ತನಗೆ ತಾನೇ ಬಂಧುವಾಗುತ್ತಾನೆ. ಹಾಗಿಲ್ಲದೆ ಇಂದ್ರಿಯ ಪರವಶನಾದರೆ ತನಗೆ ತಾನೇ ಶತ್ರುವಾಗುತ್ತಾನೆ. ಮನೋಮಯವಾಗಿರತಕ್ಕ ಶರೀರದೊಳಗೆ ಇರುವ ಪಂಚೇಂದ್ರಿಯ ರೂಪವಾದ ಮಹಾಶತ್ರುಗಳನ್ನು ಜಯಿಸದೆ ಯಾರು ಹೊರಗಿನ ಬೇರೆ ಶತ್ರುಗಳನ್ನು ಜಯಿಸ ಬಯಸುವನೋ ಅವನನ್ನು ಆ ಶತ್ರುಗಳು ಪರಾಭವಗೊಳಿಸುತ್ತಾರೆ. ಅದರಿಂದ ಪಂಚ ಇಂದ್ರಿಯಗಳ ವಶವಾಗದ ಇಂದ್ರಿಯಗಳನ್ನು ಗೆಲ್ಲಬೇಕು. ಇಂದ್ರಿಯಗಳನ್ನು ಗೆದ್ದವನೇ ಜಿನನು. ಶುದ್ಧ ಜ್ಞಾನ ಸ್ವಭಾವ ಶುದ್ಧಾತ್ಮ ತತ್ವದ ಆರಾಧನಾ ರೂಪ ವೀತರಾಗ ನಿರ್ವಿಕಲ್ಪ ಸಮಾಧಿಯನ್ನು ಸಾಧನೆ ಮಾಡುವವರು ಸಾಧುಗಳು. ಅಥವಾ ವ್ಯವಹಾರದಲ್ಲಿ ಉಚ್ಚ ಸದಗೃಹಸ್ಥರು ಮುನಿಗಳಾದರೆ ಅವರು ರಾಗ ದ್ವೇಷ ಮೋಹವನ್ನು ಬಿಟ್ಟು ಕಾಡಿನಲ್ಲಿ ಅಥವಾ ಗುಹಾದಲ್ಲಿ ನಿಲ್ಲುತ್ತಾರೆ. ಐದು ಮಹಾವ್ರತ ಐದು ಸಮಿತಿ ಐದು ಇಂದ್ರಿಯ ವಿಜಯ ಆರು ಅವಶ್ಯಕ ಮತ್ತು ಶೇಷ ಏಳು ಗುಣ ಇವು ಎಲ್ಲ ಸೇರಿ ಸಾಧು ಪರಮೇಷ್ಠಿಗಳ 28 ಮೂಲ ಗುಣಗಳು. ಮನುಷ್ಯನಿಗೆ ತಲೆ ನೋವು ಏನಾದರೂ ಇದ್ದರೆ ಶುಂಠಿ ಕೋತಂಬರಿ ಕಾಳುಮೆಣಸಿನ ಕಾಳು ಕರಬೇವಿನ ಎಲೆ ಎಲ್ಲವನ್ನು ಪುಡಿ ಮಾಡಿ ನೀರಲ್ಲಿ ಹಾಕಿ 10 ನಿಮಿಷ ಕುದಿಸಿ ಸೋಸಿ ಕುಡಿದರೆ ಅದೇ ಕ್ಷಣ ತಲೆ ನೋವು ಕಡಿಮೆಯಾಗುವುದು. ಓಂ ನಮಃ.